ಹುಬ್ಬಳ್ಳಿ ಧಾರವಾಡ ಮಹಾನಗರ ಯಾವಾಗ ಸ್ಮಾರ್ಟ್ ಆಗುತ್ತೆ ಅಂತ ಎದುರು ನೋಡುತ್ತಿದ್ದವರಿಗೆ ಈಗ ಮತ್ತೊಂದು ಸಿಹಿ ಸುದ್ದಿ ಕಾದಿದೆ. ಇಷ್ಟು ದಿನ ಕಾರ್ ಪಾರ್ಕಿಂಗ್ ಸಮಸ್ಯೆಗಳಿಂದ ಬೇಸತ್ತಿದ್ದ ಜನರಿಗೆ ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಪಾರ್ಕಿಂಗ್ ವ್ಯವಸ್ಥೆಗೆ ಬ್ರೇಕ್ ಹಾಕುವ ಮೂಲಕ ಸಂಚಾರ ದಟ್ಟಣೆ ಕೂಡ ತಗ್ಗಲಿದೆ. ಹಾಗಿದ್ದರೆ ಏನಿದು ಅಂತೀರಾ ಈ ಸ್ಟೋರಿ ನೋಡಿ. ಇಷ್ಟು ದಿನ ಪಾರ್ಕಿಂಗ್ ಸಮಸ್ಯೆಯಿಂದ ಬೇಸತ್ತಿದ್ದ ಜನರಿಗೆ ಈಗ ನಿರಾಳತೆ ಬಂದಂತಾಗಿದ್ದು ರಾಜ್ಯದಲ್ಲಿಯೇ ಮೊದಲ ಫಜಲ್ ಪಾರ್ಕಿಂಗ್ ಸೌಲಭ್ಯವು ಮುಂದಿನ ಕೆಲವು ದಿನಗಳಲ್ಲಿ ಪ್ರಾಯೋಜಿಕ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಸಿದ್ಧಗೊಳ್ಳುತ್ತಿದೆ. ಹೌದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಫಜಲ್ ಪಾರ್ಕಿಂಗ್ ಅವಳಿ ನಗರಗಳಲ್ಲಿ ವಾಹನ ನಿಲುಗಡೆಗೆ ನಿರಂತರ ಸಮಸ್ಯೆಗೆ ಸಮಗ್ರ ಪರಿಹಾರ ದೊರೆಯಲಿದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಈ ಸೌಲಭ್ಯ 5 ಹಂತಗಳನ್ನು ಹೊಂದಿದೆ. ಅಂದಾಜು 4.6 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡಿರುವ ಫಜಲ್ ಪಾರ್ಕಿಂಗ್ 37 ಕಾರುಗಳನ್ನು ನಿಲ್ಲಿಸಬಹುದಾಗಿದೆ. ಇನ್ನು ಫಜಲ್ ಪಾರ್ಕಿಂಗ್ ಅನ್ನು ಐಟಿ ಪಾರ್ಕ್ಗೆ ಸಮೀಪವಿರುವ ಸೌಲಭ್ಯಕ್ಕಾಗಿ ಆಯ್ಕೆ ಮಾಡಿದ್ದು, ಐಟಿ ಪಾರ್ಕ್ ಬಳಿ ವಾಹನ ಸಂಚಾರವನ್ನು ಸುಗಮಗೊಳಿಸಲು ನಾಗರಿಕ ಸಂಸ್ಥೆ ಉತ್ಸುಕವಾಗಿದೆ. ಫಜಲ್ ಪಾರ್ಕಿಂಗ್ ಸೌಲಭ್ಯದ ಪ್ರಮುಖ ಪ್ರಯೋಜನವೆಂದರೆ ಅಲ್ಲಿ ನಿಲುಗಡೆ ಮಾಡಬಹುದಾದ ವಾಹನಗಳ ಸಂಖ್ಯೆಯು ಅದೇ ಪ್ರದೇಶಕ್ಕೆ ಅನುಗುಣವಾಗಿ ದೊಡ್ಡದಾಗಿದೆ. ಹೈದರಾಬಾದ್ ಮತ್ತು ಚೆನ್ನೈನಲ್ಲಿನ ಸೌಲಭ್ಯಗಳಿಂದ ಏಜೆನ್ಸಿಗೆ ಸ್ಫೂರ್ತಿ ಸಿಕ್ಕಿದ್ದು, ಹೊಸೂರ್ ಕ್ರಾಸ್, ಐಟಿ ಪಾರ್ಕ್ ಮತ್ತು ಎಂಜಿ ಪಾರ್ಕ್ನಲ್ಲಿ ಹ್ಯಾಡ್ ಚಾರ್ಫ್ ಪಾರ್ಕಿಂಗ್ ಸಮಸ್ಯೆಯಾಗಿತ್ತು ಮತ್ತು ಇದನ್ನು ಪರಿಹರಿಸಲು ಫಜಲ್ ಪಾರ್ಕಿಂಗ್ ಸೌಲಭ್ಯವು ಸಹಾಯ ಮಾಡುತ್ತದೆ. ಟ್ರಯಲ್ ರನ್ ಪರಿಶೀಲನೆಯಲ್ಲಿ ಲೋಡ್ ಮತ್ತು ಸಿಸ್ಟಮ್ನ ದಕ್ಷತೆಯನ್ನು ಪರೀಕ್ಷಿಸಲಾಗಿದ್ದು, ಜನವರಿ ಅಂತ್ಯದೊಳಗೆ ಫಜಲ್ ಪಾರ್ಕಿಂಗ್ ಕಾರ್ಯಾರಂಭ ಮಾಡಲಾಗಿದ್ದು, ಇಷ್ಟು ದಿನ ಕೆಲಸಕ್ಕೆ ಹೋಗುವಾಗ ಕಾರ್ ಪಾರ್ಕಿಂಗ್ ಮಾಡುವ ಜಾಗ ಹುಡುಕುತ್ತಿದ್ದ ಸಾರ್ವಜನಿಕರಿಗೆ ಸ್ಮಾರ್ಟ್ ಸಿಟಿ ಫಜಲ್ ಪಾರ್ಕಿಂಗ್ ಸೇವೆ ಮೂಲಕ ಸಂಚಾರ ದಟ್ಟಣೆ ಜೊತೆಗೆ ಆಧುನಿಕತೆಗೆ ಟಚ್ ನೀಡಿದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಇಂದಿರಾಗಾಜಿನ ಮನೆ ಆವರಣದಲ್ಲಿ ಫಜಲ್ ಪಾರ್ಕಿಂಗ್ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಫಜಲ್ ಪಾರ್ಕಿಂಗ್ ಯೋಜನೆಯ ಒಟ್ಟು ಮೊತ್ತ 4.59 ಕ್ರೋರ್ಸ್ ಇದೆ, ಕೋಟಿ ಇದೆ. ಇದರಲ್ಲಿ 36-37 ಕಾರ್ಯಗಳು ನಿಲ್ಲುವಷ್ಟು ಸ್ಥಳಾವಕಾಶ ಇದೆ. ಟೋಟಲಿ 5 ಲೈನ್ ಪಾರ್ಕಿಂಗ್ಸ್ ಇದು 5 ಹಂತದಲ್ಲಿದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫಿಫ್ತ್ ಫೋರ್ತ್ ಆ್ಯಂಡ್ ಫಿಫ್ತ್ ಫ್ಲೋರಲ್ಲಿ ಇದೆ. ಹೀಗಾಗಿ ಈ ತಿಂಗಳ ಹಂತದಲ್ಲಿ ಇದು ಕಾರ್ಯಾರಂಭ ಮಾಡ್ತದೆ. ಈಗ ಆಲ್ರೆಡಿ ನಾವು ಈ ಕಾರ್ ಪಾರ್ಕಿಂಗನ್ನು ಲೈವ್ ಡೆಮೋ ಸೆಟ್ಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲಿ ಕಾರುಗಳನ್ನಿಟ್ಟು ಪ್ರತಿಯೊಂದು ಪ್ಲೇಟ್ಸ್ ಏನಿರ್ತದೆ ಪ್ರತಿಯೊಂದರಲ್ಲಿ ಅದು ಸೆಟ್ಟಿಂಗ್ ಮಾಡಿ ಒಂದು ವಾರ ಬೇಕಾಗ್ತದೆ. ಈ ಒಂದು ವಾರ ನಂತರ ರಿಯಲ್ ಪಾರ್ಕಿಂಗಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಐ ಟಿ ಪಾರ್ಕ್ ಒಳಗಡೆ ಇರುವಂಥ ಸ್ಥಳಾವಕಾಶ, ಆಮೇಲೆ ಐ ಟಿ ಪಾರ್ಕ್ ಮುಂಭಾಗದ ರೋಡ್ ಮೇಲೆ ನಿಲ್ಲುವಂಥ ವಾಹನಗಳನ್ನು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಿಷೇಧಕ್ಕೆ ಒಳಪಡಿಸಿ ಅಲ್ಲಿ ಇರುವಂಥ ಗಾಡಿಗಳಲ್ಲಿ ಇಲ್ಲಿ ಒಳಗಡೆ ಇಟ್ಟರೆ ವ್ಯವಸ್ಥಿತವಾಗಿ ಇಲ್ಲಿ ವಾಹನ ನಿಲುಗಡೆ ಆಗ್ತೈತಿ. ಇದರಿಂದ ಆದಾಯನೂ ಬರ್ತೈತಿ. ಒಂದು ಎರಡನೇದು ಏನು ನಮ್ಮ ನಗರಕ್ಕೆ ಏನು ಮೇನ್ ರಸ್ತೆ ಇದೆ ಅದನ್ನೇ ಟ್ರಾಫಿಕ್ ಕಂಜೆಷನ್ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆಗೊಳಿಸ್ಲಿಕ್ಕೆ ಈ ಫಜಲ್ ಪಾರ್ಕಿಂಗ್ ಸಹಕಾರಿ ಆಗಲಿದೆ. ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಟ್ರಯಲ್ ರನ್ ಟೆಸ್ಟಿಂಗ್ ಆಗ್ತಾಯಿದೆ. ಇದು ರಾಮರತನ್ ಏಜೆನ್ಸಿ ನ್ಯೂ ದಿಲ್ಲಿ ಅವರು ಮಾಡ್ತಾಯಿದ್ದಾರೆ. ಟೋಟಲಿ 5 ಇಯರ್ಸ್ ಓಎನ್ಎಂ ಅವರಿಗೆ ಇದೆ, ಅವರೇ ನಿರ್ವಹಣೆ ಮಾಡ್ತಾರೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪ್ರಥಮ ಫಜಲ್ ಪಾರ್ಕಿಂಗ್ ಯೋಜನೆ ಆಗಿದೆ. ಇಂಥ ಪಾರ್ಕಿಂಗ್ ನಮ್ಮ ರಾಜ್ಯದಲ್ಲಿ ಇಲ್ಲ. ಇದು ನಮಗೆ ಅತಿ ಹೆಮ್ಮೆ ಅನ್ನಿಸ್ತದೆ ಈ ಯೋಜನೆಯಿಂದ. ಸಾರ್ವಜನಿಕ ಈ ತಿಂಗಳ ಹಂತದಲ್ಲಿ ನಾವು ಗೌರವಾನ್ವಿತ ಸಚಿವರು ಮತ್ತು ಶಾಸಕರ ಉದ್ಘಾಟನೆಯೊಂದಿಗೆ ಸಾರ್ವಜನಿಕ ಸೇವೆಗೆ ಇದನ್ನು ಬಿಡುಗಡೆ ಮಾಡ್ತೇವೆ.